ಶ್ರೀ ಗುರುಭ್ಯೋ ನಮಃ. ನಮ್ಮ ಗುರುಗಳಾದ ಪರಮಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ನಮಸ್ಕಾರವನ್ನು ಮಾಡಿ ಭಕ್ತಿ ಸುಧಾ ಚಾಲನ್ ಇದರ ಮುಖ್ಯಸ್ಥರಾದ ಶ್ರೀ ನರಸಿಂಹಾಚಾರ್ಯಂಬುವರು ನಮ್ಮ ಪೂರ್ವಾಶ್ರಮದ ಮಿತ್ರರು. ಅವರು ರಾಮಾಯಣದ ಸುಂದರಕಾಂಡದ ಬಗ್ಗೆ ನೀವು ಕೆಲವು ವಿಷಯಗಳನ್ನು ನಮಗೆ ತಿಳಿಸಬೇಕು ಅಂತ ಕೇಳಿಕೊಂಡಿದ್ದರಿಂದ ನಾನು ವಿಷಯಗಳನ್ನು ಸುಂದರಕಾಂಡದ್ದು ಮಾತ್ರ ನಾನೀಗ ವಿಷಯಗಳನ್ನು ತಿಳಿಸಕ್ಕೋನಾಗ್ತೀನಿ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ನೋಡಿ, ನಾವು ಶೋಧನೆ ಮಾಡಿಲ್ಲ ಪೂರ, ಆದರೆ ಶ್ರೀ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಾಲ್ಕು ಲೈನಿನಲ್ಲಿ ನಾಲ್ಕು ಸಾಲಿನಲ್ಲಿ ಸಣ್ಣ ಶ್ಲೋಕದಲ್ಲಿ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಈ ಐದು ಪಂಚಭೂತಗಳನ್ನು ಇಟ್ಕೊಂಡು ಪರಿಪೂರ್ಣ ಸುಂದರಕಾಂಡವನ್ನು ಚಿತ್ರಿಸ್ತಕ್ಕವರಾಗಿದ್ದಾರೆ. ಅದು ಹೀಗಿದೆ: ಚತುರ್ಥಜ ಪಂಚಮಗ ದೃಷ್ಟ್ವಾತು ಪ್ರಥಮಾತ್ಮಜಾನ್ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯಂ ಅತರತ್ ಪುನಃ. ಚತುರ್ಥಜ ಪೃಥ್ವಿ ಅಪ ತೇಜು ತೇಜ ವಾಯು ಆಕಾಶ ಇದರೊಳಗೆ ನಾಲ್ಕನೇದು ವಾಯು. ವಾಯುವಿನಿಂದ ಅವತಾರ ಮಾಡಿದಂಥ ಹನುಮಂತ ದೇವರು. ಪಂಚಮಗ ಐದನೇದು ಆಕಾಶ. ಆಕಾಶದಲ್ಲಿ ಹಾರತಕ್ಕವರಾಗಿ ಲಂಕಾಕ್ಕೆ ಹೋಗ್ತಕ್ಕವರಾಗಿ ಅಲ್ಲಿ ದುಷ್ಟ್ವಾತು ಪ್ರಥಮಾಂ ಪ್ರಥಮಾತ್ಮಜಾನ್. ಪ್ರಥಮ ಅಂದರೆ ಪೃಥ್ವಿ, ಸೀತಾದೇವಿ ಭೂಮಿಯಿಂದ ಬಂದವಳು. ಆದ್ದರಿಂದ ಆ ಸೀತಾದೇವಿಯನ್ನು ನೋಡತಕ್ಕವರಾಗಿ ತತ್ರ ಲಂಕಾಪಟ್ಟಣದಲ್ಲಿ ವನವೆಲ್ಲ ಧ್ವಂಸ ಮಾಡಿ ಅವರ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ದರಿಂದ ತೃತೀಯಂ, ತೃತೀಯ ಅಂದರೆ ಪೃಥ್ವಿ ಅಪ ತೇಜಸ್ಸು, ತೇಜಸ್ಸು ಅಂದರೆ ಬೆಂಕಿ, ಬೆಂಕಿಯನ್ನು ನಿಕ್ಷಿಪ್ಯ ಲಂಕಾಕ್ಕೆ ಬೆಂಕಿಯನ್ನು ಹಚ್ಚಿ ಪುನಃ ಮತ್ತೆ ದ್ವಿತೀಯಂ ಅತರತ್ ಸಮುದ್ರವನ್ನು ದಾಟಿ ಶ್ರೀರಾಮ ಸಮೀಪಕ್ಕೆ ಬರ್ತಕ್ಕವರಾದರು ಅಂತ ಎಷ್ಟು ಚೆಂದಾಗಿ ನಾಲ್ಕನೇ ಸಾಲಿನಲ್ಲಿ ಪಂಚಭೂತಗಳನ್ನು ಉಪಯೋಗಿಸಿ ಹೇಳಿದ್ದಾರೆ. ಪುನಃ ಅನ್ನೋ ಶಬ್ದದಿಂದ ಹೋಗೋ ಕಾಲಕ್ಕೂ ಹಾರ್ಕೊಂಡು ಹೋಗಿ ಸಮುದ್ರ ದಾಟಿದ್ರು, ಮತ್ತೆ ಸಮುದ್ರವನ್ನು ದಾಟಿ ಬಂದು ರಾಮಚಂದ್ರ ನಮಸ್ಕಾರ ಮಾಡ್ತಕ್ಕವರಾಗಿದ್ದಾರೆ ಎಂಬ ಅರ್ಥ. ಈಗ ನಾವು ನಮ್ಮ ಸಣ್ಣ ವಯಸ್ಸಿನಲ್ಲಿ ಸುಂದರಕಾಂಡ ರಾಮಾಯಣದ ವಿಚಾರವನ್ನು ಇಟ್ಟುಕೊಂಡು ಶ್ರೀಮನ್ ಮಧ್ವಾಚಾರ್ಯರ ತಾತ್ಪರ್ಯ ಇಟ್ಟುಕೊಂಡು ಒಂದೇ ಶ್ಲೋಕದಲ್ಲಿ ಎಲ್ಲ ಕಥೆ ಬರುವಂತೆ ಸುಂದರಕಾಂಡದ್ದು ಮಾತ್ರ ಬರುವಂತೆ ಬರೆದಿದ್ವಿ. ಇವರು ಕೇಳಿದ್ದಕ್ಕೆ ನಾನು ನಿನ್ನೆ ಕಷ್ಟಪಟ್ಟು ಹುಡುಕಿ ತೆಗೆದೆ ಅಂತು. ಅದು ಯಾವಾಗ 30 ವರ್ಷದ ಹಿಂದೆ ಬರೆದಿದ್ದು. ಈಗ ಅದನ್ನು ಓದಿ ಅದರ ತಾತ್ಪರ್ಯವನ್ನು ಯಥಾಶಕ್ತಿ ಹೇಳ್ತೀನಿ. ರಾಮಾಜ್ಞಾಂ ಶಿರಸಾವಹನ್ ಅಪನಿಧಿಂ ತಿತ್ವಾಚ ಲಂಕಾಂ ಗತಃ ದೃಷ್ಟ್ವಾ ರಾಜಸುತಾಂ ಗೃಹೀತ ಸುಮಣಿ ದತ್ತೋತ್ತರೋ ರಾವಣಂ ಲಂಕಾಂ ದಹ್ಯ ಚ ರಾಕ್ಷಸಾನ್ ತೃಣಕೃತಃ ಶ್ರೀರಾಮ ಪಾದೌ ನಮನ್ ಶ್ರೀಮತ್ಸುಂದರಕಾಂಡ ಮಂಡನ ಜಯಿ ದದ್ಯಾಧನುಮಾನ್ ಜಯಂ. ಕಾಂಡ ಅಂದರೆ ಮರಗಳ ಮಧ್ಯಪ್ರದೇಶಕ್ಕೆ ಕಾಂಡ ಅಂತಾರೆ. ಕೋಶಗಳಲ್ಲಿ ಕಾಂಡಕ್ಕೆ ಒಂದು ಕಾವ್ಯದಲ್ಲಿ ಬರ್ತಕ್ಕ ಮಧ್ಯದ ಪ್ರಸಂಗ ಒಂದು ಭಾಗ ಅಂತ ಈ ರೀತಿ ಕಾಂಡ ಅಂತ ಕರೀತಾರೆ. ಅದಕ್ಕೆ ರಾಮಾಯಣದಲ್ಲಿ ಪ್ರತಿ ಕಾಂಡ ಮಾಡಿಕೊಂಡು ಸುಂದರ ಕಾಂಡ. ಈ ಕಾಂಡ ಕೆಟ್ಟದಾಗಿಲ್ಲ, ಸುಂದರವಾಗಿದೆ. ಸುಂದರ ಅಂದ್ರೇನು? ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ಲಿಕ್ಕೆ ಏನು ಬೇಕೋ ಆ ವಿಷಯ ಇದರೊಳಗೆ ಅಡಗಿದೆ. ಇದನ್ನೆಲ್ಲ ಪೂರ್ಣ ವಿಚಾರ ಮಾಡ್ತಾ ಹೋದರೆ ವಾದಿರಾಜರು
ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಎಷ್ಟು ಸಾಹಸವಂತ ನೀನೇ ಬಲವಂತ ಅಂತ. ಅದನ್ನು ಪೂರ ಓದಿದ್ರೆ ಹನುಮಂತ ದೇವರ ಕಥಾ ಸುಂದರಕಾಂಡದ್ದೆಲ್ಲ ಜ್ಞಾಪಕ ಬರ್ತಕ್ಕಂಥದ್ದಾಗತ್ತೆ. ಹಾಗೆ ರಾಮಾಜ್ಞಾಂ ಕರ್ಣಾಂತಮಾನೀಯ ಗುಣಗ್ರಹಿತ್ರ ರಾಮೇಣ ಮುಕ್ತೋರಣ ಕೋವಿದೇನ ಸ್ಫುರನ್ನಸೋ ವೈರ್ಯಭಯಂಕರೋ ಭೂತ್ ಸತ್ಪಕ್ಷಪಾತಿ ಪ್ರಧರೋ ಯಥಾಗ್ರಹ. ರಾಮನ ಅಪ್ಪಣೆಯಿಂದ ಅಪ್ಪಣೆಯನ್ನು ಶಿರಸ ವಹಿಸ್ತಕ್ಕವರಾಗಿ ಅಪ ನಿಧಿನ್ ಅಪ ಅಂದರೆ ನೀರು, ಅಪ ಅಂತನೂ ಅಂತಾರೆ ಅಪ ಅಂತನೂ ಅಂತಾರೆ. ಅಪ ನಿಧಿನ್ ಜಲನಿಧಿ ಸಮುದ್ರವನ್ನು ತೀರ್ಥ ದಾಟಿ ಲಂಕಾಂಗತಃ ಲಂಕಾಕ್ಕೆ ಹನುಮಂತ ದೇವರು ಹೋಗ್ತಕ್ಕವರಾದರು. ದೃಷ್ಟ ರಾಜಸುತಾಂ ಅಲ್ಲಿ ಜನಕರಾಜನ ಮಗಳಾಗಿರ್ತಕ್ಕ ಸೀತೆಯನ್ನು ನೋಡಿ ಗೃಹೀತ ಸುಮಣಿ ಅವಳ ಜೊತೆಗೆ ಮಾತನಾಡಿ ಅವಳಿಗೆ ತಾನು ಯಾರೆಂಬುದನ್ನು ತಿಳಿಸಿದಳು. ಅವಳು ಲೋಕಾರೂಢಿಯಾಗಿ ಸೀತೆಗೆ ಇವನ್ಯಾವುದು ಅಂತ ಗೊತ್ತಿದ್ದರೂ ಸಹ ಲೋಕಾರೂಢಿಯಾಗಿ ನಾಟಕ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿನ್ಯಾರು ಏನೇನು ಬಂದು ನಿನ್ನನ್ನು ನಾನು ಹೇಗೆ ನಂಬೋದು ಅಂತ ಕೇಳಿದಾಗ ಅವನು ರಾಮ ಒಂದು ಕಥೆ ಹೇಳಿದ್ದ. ಯಾಕೆಂದರೆ ರಾಮಚಂದ್ರನಿಗೂ ಹನುಮಂತನಿಗೂ ಕಾಕಾಸುರನ ಕಥೆಯಾಗಿ ಬಹಳ ತಿಂಗಳು ವರ್ಷ ಕಳೆದ ಮೇಲೆ ಋಷಿಮುಖ ಪರ್ವತದಲ್ಲಿ ಹನುಮಂತನ ಭೇಟಿಯಾಗಿರೋದು. ಆದ್ದರಿಂದ ಕಾಕಾಸುರನ ಕಥೆ ಹನುಮಂತನಿಗೆ ಗೊತ್ತಿರಲಿಲ್ಲ. ರಾಮಚಂದ್ರ ನೋಡಪ್ಪ ನೀನು ಯಾರು ಅಂತ ಕೇಳಿದರೆ ಈ ಕಥೆ ಹೇಳು, ಕಾಕಾಸುರನ ಕಥೆ ಹೇಳು. ನೀನೊಂದು ಕಡೆ ಕೂತಾಗ ಕಾಗೆ ಒಂದು ಬಂದು ನಿನ್ನ ಚುಚ್ಚಿತು. ರಾಮ ನೋಡತಂಕ ನೋಡಿದ, ಒಂದು ಹುಲ್ಲನ್ನು ಬಾಣವನ್ನಾಗಿ ಮಾಡಿ ಬಿಟ್ಟ. ಅದು ಅದು ಹಿಂದೆ ಹೋಗಿ ಹೋಗಿ ಆ ಕಾಗೆ ಇಡೀ ಜಗತ್ತೆಲ್ಲ ತಿರುಗಾಡಿ ಕೊನೆಗೆ ರಾಮನ ಹತ್ರನೇ ಬರ್ತಕ್ಕಂಥದ್ದಾಗಿ ಶರಣಾಗತವಾಯಿತು ಅಂತ ಈ ಕಥೆ. ರಾಮ ಸೀತೆ ಇಬ್ಬರು ಬಿಟ್ಟು ಲಕ್ಷ್ಮಣಂಗೂ ಗೊತ್ತಿಲ್ಲ. ಆದ್ದರಿಂದ ಯಾರಿಗೂ ಗೊತ್ತಾಗದೇ ಇರುವಂಥ ವಿಷಯವನ್ನು ಬಹಳ ಆಂತರ್ಯವಾಗಿ ಗೋಪ್ಯವಾಗಿ ಯಾರು ಹೇಳ್ತಾರೋ ಅವರು ವಿಶ್ವಾಸಿಗರಾಗ್ತಾರೆ. ಈ ದೃಷ್ಟಿಯಿಂದ ಆ ಕಥೆಯನ್ನು ಸೀತೆಗೆ ಹೇಳ್ದ, ಸೀತೆ ಒಪ್ಪಿದ್ದು. ಕೊನೆಗೇನು ಮಾಡ್ದ, ರಾಜಸುತಾಂ ಗೃಹೀತ ಸುಮಣಿ ಅವಳಿಂದ ಚೂಡಾರತ್ನವನ್ನೇ ಸ್ವೀಕಾರ ಮಾಡ್ತಕ್ಕಂಥವನಾದ. ತಲೆಗೇನು ಒಂದು ರತ್ನ ಇಟ್ಕೊಂತಾರೆ ಅದಕ್ಕೆ ಚೂಡಾಮಣಿ ಅಂತ ಕರೀತಾರೆ. ಅಂಥ ಚೂಡಾಮಣಿಯನ್ನೇ ಅವನು ಸ್ವೀಕಾರ ಮಾಡ. ಯಾಕೆಂದರೆ ನೀನು ಸೀತೆ ಹತ್ರ ಹೋಗಿದ್ದಿ ಮಾತಾಡಿದಿ ಅನ್ನೋದಕ್ಕೆ ಏನು ಸಾಕ್ಷಿಯಪ್ಪ ಅಂತ ರಾಮ ಕೇಳಿದರೆ, ಎಲ್ಲರೂ ಕೇಳಿದರೆ ಅದಕ್ಕೊಂದು ಬೇಕಲ್ಲ, ಸಮುದ್ರ ದಾಟಿ ಹೋಗಿದ್ದೆ, ಲಂಕಾಕ್ ಹೋಗಿದ್ದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಎಲ್ಲಿ ಏನಾದ್ರು ಒಂದು ಈಗಿನ ಕಾಲದ ಇಂಗ್ಲೀಷ್ನ ಹಾಕಿದ್ರೆ ವಾಟ್ ಇಸ್ ದ ವಿಟ್ನೆಸ್ ಅಂತ ಗೊತ್ತಾಯ್ತಾ. ಹಂಗೆ ಏನು ಏನಿದೆ ಸಾಕ್ಷಿ ಏನಿದೆ ಕೊಡು ಅಂತ ಕೇಳಿದರೆ ಚೂಡಾರತ್ವವನ್ನು ಸ್ವೀಕಾರ ಮಾಡಿಕೊಂಡು ದತ್ತೋತ್ತರೋ ರಾವಣಂ. ರಾವಣ ಹನುಮಂತನ ಹತ್ರ ಮಾತಾಡಲಿಕ್ಕೆ ಸೀತೆ ಹತ್ರ ಮಾತಾಡಲಿಕ್ಕೆ ಬಂದಾಗ ಅವನು ಬಂದ ಅಂದ್ಕೊಂಡು ಇವನು ಮರವೇರಿ ಕೂತ್ಕೊಂಡಿದ್ದ. ಆಗ ರಾವಣ ಸೀತೆಯನ್ನು ಬಹಳ ರೀತಿಯಿಂದ ಮೂದರಿಸಿ ಅಂದು, ಆಗ ನೋಡು ನಿನ್ನ ರಾಮ ಇನ್ನು ಉಳಿದೇ ಇಲ್ಲ, ನಾನೇ ನಿನಗೆ ಗತಿ ಅಂತೆಲ್ಲ ಹೇಳಿದ್ದ. ಅದಕ್ಕೋಸ್ಕರ ಯಾವಾಗ ಇವನನ್ನು ಇಂದ್ರಜಿತ್ತು ಮುಂತಾದವರೆಲ್ಲ ಬಂದು ಅಕ್ಷಕುಮಾರನ ಸಂಹಾರ ಆದಮೇಲೆ ವನಗಳ ಎಲ್ಲ ನಾಶ ಆದಮೇಲೆ ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರದಿಂದ ಕಟ್ಕೊಂಡು ಹೋದ್ನೋ, ಆ ಬ್ರಹ್ಮಾಸ್ತ್ರವನ್ನು ಮುರಿಯತಕ್ಕ ಸಾಮರ್ಥ್ಯ ಹನುಮಂತನಿಗಿತ್ತು. ಆದರೆ ತಾವು ಮುಂದೆ ಬ್ರಹ್ಮ ಭಾವಿ ಬ್ರಹ್ಮರಾಗ್ತಕ್ಕವರು, ಬ್ರಹ್ಮನ ಅಸ್ತ್ರಕ್ಕೆ ಗೌರವ ಕೊಡಬೇಕು ಅಂತ ತಾನು ಕಟ್ಟಿಸಿಕೊಂಡವರಂತೆ ಮಾಡ್ತಕ್ಕವನಾಗಿ ಅಲ್ಲಿ ರಾವಣನ ಹತ್ರ ಹೋಗಿ ಅಲ್ಲಿ ರಾವಣ ಹತ್ರ ಕೂತಾಗ ಆಸನ ಕೊಡಬೇಕು ರಾಯಭಾರಿಗೆ. ಆಸನ ಕೊಡದೇ ಇದ್ದಾಗ ತನ್ನ ಬಾಲವನ್ನೇ ದೊಡ್ಡ ಆಸನ ಮಾಡಿಕೊಂಡ. ಇದೇನು ತಿಳಿಸುತ್ತೆ ಗೊತ್ತಾ, ಹನುಮಂತನಿಗೆ ಯೋಗಶಕ್ತಿ ಬಹಳವಾಗಿತ್ತು, ಯೋಗ ಬಲ ಬೇಕಾದಷ್ಟಿತ್ತು ಅನ್ನೋದನ್ನು ತಾನು ಕೈಯನ್ನು ಬೆಳೆಸ್ದಲ್ಲ, ತನ್ನ ಬಾಲವನ್ನು ಬೆಳೆಸ್ದಲ್ಲ ಅಂಥದ್ದನ್ನು. ಇನ್ನೂ ಕೇಳಬೇಕು ಅಂದರೆ ವಾಸಿಷ್ಠ ರಾಮಾಯಣ ಅಂತ ಒಂದು ರಾಮಾಯಣ, ಅಲ್ಲಿ ಈ ಹತ್ತು ತಲೆಯ ರಾವಣನನ್ನು ಬಿಟ್ಟು ಇನ್ನೊಂದು ಜಾಗ ಇದೆ. ಆ ಇನ್ನೊಂದು ಜಾಗದಲ್ಲಿ ಸಮುದ್ರ ದಾಟೋಬೇಕು, ಸಪ್ತ ಸಮುದ್ರ ದಾಟೋದ್ರೆ ಅಲ್ಲೊಬ್ಬ ರಾವಣ ಇದ್ದಾನೆ, ಅವನಿಗೆ 100 ತಲೆ. ಇದು ವಾಸಿಷ್ಠ ರಾಮಾಯಣದಲ್ಲಿ ಬಂದಿರೋ ಕಥೆ. ಅದಕ್ಕೆ ಹನುಮಂತ ಈ ಸಮುದ್ರ ದಾಟೋದು ಹೇಗೆಂದರೆ ತನ್ನ ಬಾಲವನ್ನು ಈ ದಂಡೆಯಿಂದ ಸಪ್ತ ಸಮುದ್ರ ತನಕ ಬೆಳೆಸಿ ಅದರ ಮೇಲೆ ಲಕ್ಷ್ಮಣನನ್ನು ಸೀತೆಯನ್ನು ಎಲ್ಲರನ್ನೂ ಕಳಿಸ್ತಕ್ಕವನಾಗಿದ್ದಾನೆ. ಅಂಥ ಯೋಗಶಕ್ತಿ ಹನುಮಂತನಲ್ಲಿದೆ. ಅದಕ್ಕೋಸ್ಕರ
ರಾವಣನ ನೋಡಿ ಮೇಲ್ ಕೂತು ಮಾತಾಡ್ತಾ ಅವನಿಗೆ ತನ ಮೇಲೆ ಒಂದು ಗುದ್ದು ಗುದ್ದಿದ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಒಂದು ಗುದ್ದು ಗುದ್ದಿದ ಅಂತಂದ್ರೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರಮೇಶ ಕೋದಾತ್ ಅಂತ ಮಧ್ವಿಜಯದಲ್ಲಿದೆ. ಶ್ರೀಮದ್ ಆಚಾರ್ಯ ಕೂಡ ಬರೆಯತಕ್ಕವರಾಗಿದ್ದಾರೆ. ಅವನಿಗೆ ಒಂದು ತಲೆ ಮೇಲೆ ಒಂದು ಗುದ್ದದ, ಅವನು ಹತ್ತು ಮುಖದಿಂದಲೂ ರಕ್ತವನ್ನು ಕಾರದ ಅಂತ. ಆಗ ಇವನ ಬಲ ಏನು ಅಂತ ಗೊತ್ತಾಗಿ ರಾವಣ ಕೇಳ್ತಾನೆ, ನೀನು ಎಷ್ಟೇವನಪ್ಪ, ನಿನ್ನನ್ನು ಕಳಿಸಿರ್ತಕ್ಕ ರಾಮನಿಗೆ ನಿಮ್ಮಂಥವ್ರಿಗೆ ಎಷ್ಟು ಜನ ಅಂದರೆ ವಾದರಾಜ ಬರುತ್ತಾರೆ, ನಿನ್ನಂಥ ಪ್ರೇತರು ಸಾವಿರಾರು, ನನ್ನಂಥ ವೀರರು ಇನ್ನೂರು ಮುನ್ನೂರು ಇದ್ದಾರೆ. ಅದಕ್ಕೆ ಇನ್ನೂರು ಮುನ್ನೂರು ಇದ್ದಾರೆ ಅಂದರೆ ನನ್ನಂಥವ್ರು ಇದ್ದಾರೆ ಅಂದರೆ ಋಜುಗಣಸ್ಥರು ಇನ್ನೂರು ಇದ್ದಾರೆ ಅಂತ ಲೆಕ್ಕ ಮಾಡ್ಕೋಬೇಕು. ಮತ್ತು ಕಲ್ಪ ಕಲ್ಪಕ್ಕೂ ಋಜುಗಣಸ್ಥರು ಬರ್ತಾನೆ ಇರ್ತಾರೆ. ಆದ್ದರಿಂದ ಆ ರೀತಿ ಉತ್ತರವನ್ನು ಕೊಟ್ಟ. ಆಗ ರಾವಣನಿಗೆ ಸಿಟ್ಟು ಬಂದು ಈ ಕಪಿಯನ್ನು ಕೊಲ್ರಿ ಅಂತ ಹೇಳ್ದ. ವಿಭೀಷಣ ಬಂದ, ರಾಯಭಾರಿಯಾಗಿ ಬಂದವರನ್ನು ಕೊಲ್ಲಬಾರ್ದು, ಅದಕ್ಕೆ ಬೇರೆ ಇನ್ನೇನಾದರೂ ದಂಡ ಹಾಕಬಹುದು, ಅಷ್ಟಕ್ಕೆ ನೀನು ಮಾಡು ಅಂತ. ಹಂಗಾರೆ ಏನು ಮಾಡೋದು, ಕೈ ಕಳಿಬಾರ್ದು, ಕೈ ಕಾಲು ಕಳಿಬಾರ್ದು, ಅದು ಕೂಡ ದೊಡ್ಡ ತಪ್ಪಾಗತ್ತೆ. ಹಂಗಾರೆ ಏನು ಮಾಡಬೇಕು ಅಂತ ನೋಡಿ, ರಾವಣನಿಗೆ ಏನು ಹೊಡೆದಿಲ್ಲ. ರಾವಣ ಎಷ್ಟು ಬುದ್ಧಿವಂತ, ಎಷ್ಟು ಶಕ್ತಿಯನ್ನು ಸ್ವರ್ಗಾದಿಗಳಲ್ಲಿ ತೋರಿಸ್ಕೊಟ್ಟಿದ್ದಾನೋ ಅಷ್ಟೇ ಮೂರ್ಖನೂ ಹೌದು. ಅದರೊಳಗೇನು ವಿಚಾರ ಇಲ್ಲ. ಸೀತೆಯನ್ನು ಕದ್ಕೊಂಬಂದೆ ತನಗೆ ಏನಾಗುತ್ತೆ ಎಂಬುದನ್ನು ಯೋಚನೆ ಮಾಡದೆ ಕದ್ಕೊಂಬಂದಿದ್ದಾನೆ. ಈಗ ಹನುಮಂತನಿಗೆ ಅವನ ಬಾಲಕ್ಕೆ ಬೆಂಕಿ ಹಚ್ಚಲಿಯಿಂದ ವಿಭೀಷಣ ನೋಡ್ತಾ ಕೂತಿದ್ದ. ಆಗಲೇ ಬಾಲಕ್ ಬೆಂಕಿ ಹಚ್ಚಲಿ, ಇವನಿಗೆ ಬುದ್ಧಿ ಬರುತ್ತೆ ಅಂತ ಸುಮ್ಮನೆ ವಿಭೀಷಣ ಸುಮ್ಮನೆ ಇದ್ದ. ಹನುಮಂತ ತನ್ನ ಬಾಲವನ್ನು ಬೆಳೆಸ್ತ, ಊದಕ್ಕೆ ಬಾಲವನ್ನು ಬೆಳೆಸಿ 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 ದೊಡ್ಡ ಬಾಲ, ಅದೇನೋ ಮೈಲುಗಟ್ಟಲೆ ಫಲಾಂಗು ಮೈಲಿ ದಾಟೋಬೇಕು ಅಂತಹದ್ದು ಬೆಳೆಸ್ದ. ಅದಕ್ಕೆ ವಾದರಾಜ ಬರುತ್ತಾರೆ, 80 ಕೋಟಿ ಮೂಟೆಯ ಬಟ್ಟೆಯನ್ನು ತಂದಿದ್ದರು ಆ ಬಾಲಕ ಸುತ್ತಕ್ಕೆ. ನಾನು ಸೀತಾರಾಮಚರಿತಂ ಅಂತ ಒಂದು ಬರೆದಿದ್ದೀನಿ, ಅದರೊಳಗೆ ಸುಂದರಕಾಂಡ ವಿಷಯ ಬರೆಯೋ ಕಾಲಕ್ಕೆ ಎಷ್ಟೋ ಮೂಟಿ ವಾದರಾಜರು ಬರೆದಿದ್ದನ್ನೇ ತಗೊಂಡು ಬಂದು ಇಲ್ಲೆಲ್ಲ ಹಾಕಿದ್ದು. ಅದರೊಳಗೇನಾಗಿತ್ತು ಗೊತ್ತಾ, ಪ್ರತಿಯೊಬ್ಬರೂ ಕೂಡ ಸಾವಿರಾರು ಜನ ರಾಕ್ಷಸರು, ಯಾತಕ್ಕೆ ಬಟ್ಟೆ ತೊಗೊಂಡು ಕೊಳ್ಳಿಕ್ಕೆ, ಎಣ್ಣೆ ಒಳಗೆ ಹದ್ದಕ್ಕೆ 1000 ಜನ, ಅದನ್ನು ಸುತ್ತಿಕ್ಕೆ 1000 ಜನ, ಅದನ್ನು ಕೊಲೆಗೆಲ್ಲ ಆದಮೇಲೆ ರಾವಣ ಅಪ್ಪಣೆ ಕೊಡಬೇಕು ಬೆಂಕಿ ಹಚ್ಚಿರಿ ಅಂತ. ಹಲೋ ರೈಟ್ ಅಂತ ಕೊಡ್ತಾರಲ್ಲ ಸಿಗ್ನಲ್ಲು, ಹಂಗೆ ಸಿಗ್ನಲ್ ಕೊಡ್ಬೇಕು ರಾವಣ. ಅಷ್ಟೊತ್ತಿಗೆ 1000 ಜನ ಏನು ಬ್ಯಾಂಡು ಭಜಂತ್ರಿಯಿಂದ ದಬಾ ದಬಾ ಬಂದು ಎಲ್ಲ ಬಂದು ಎಷ್ಟೋ ಜನ ರಾಕ್ಷಸರಿಗೆ ಕಪ್ಪಿನ ಬಾಲ ಸುಡ್ತಾರೆ ಅಂತ ಲಾಗ ಹೊಡೆಯೋದೇನು, ಕುಣಿಯೋದೇನು, ಬ್ಯಾಂಡು ಗಿಂಡು ಬಾರಿಸೋದೇನು, ಶಿಟ್ಟೆ ಹೊಡೆಯೋದೇನು, ಚಪ್ಪಳೆ ಹೊಡೆಯೋದೇನು, ಚಪ್ಪಾಳೆ ಹೊಡೆದು ಎಲ್ಲ ಹೀಗೆ ಚಪ್ಪಾಳೆ ತಟ್ಟಿ ತಟ್ಟಿ ಇದೆಲ್ಲ ಮಾಡ್ತಾಯಿದ್ರು. ಅಂಥದ್ರೊಳಗೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ ಕ್ಷಣಕ್ಕೆ ಹಿಂಗೆ ಕೂತ್ಕೊಂಡ, ಓಂ ಶ್ರೀರಾಮಾಯ ನಮಃ, ಶ್ರೀರಾಮ ಜಯಂ, ಮತ್ತೆ ಸೀತಾದೇವಿಗೆ ಜಯವಾಗಲಿ, ರಾಮನಿಗೆ ಜಯವಾಗಲಿ ಅಂದ. ಅದರಿಂದ ಹಾರೇ ಬಿಟ್ಟ. ಗದ್ದಗಾರ್ದ ತೋರಣಂ, ಮುಖ್ಯದ್ವಾರದ ಮೇಲೆ ಏನು ತೊಲೆ ಇರುತ್ತೆ ಅಲ್ಲಿಗೆ ಹೋಗಿ ಮಧುರು ಪೂರ್ವದ್ವಾರವನ್ನು ಇವನೇ ಬಾಗಿಲಾಕ್ಬಿಟ್ಟ, ದಕ್ಷಿಣ ದ್ವಾರವನ್ನು ಬಾಗಿಲಾಕ್ದ, ಪಶ್ಚಿಮ ದ್ವಾರವನ್ನು ಬಾಗಿಲಾಕ್ದ, ಉತ್ತರ ದ್ವಾರವನ್ನು ಬಾಗಿಲಾಕ್ದ. ಈಗ ಲಂಕಾದಲ್ಲಿರುವುದು ಆ ಬಾಗಿಲಿಂದ ಹೊರಗೆ ಹೋಗಬೇಕು, ಎಲ್ಲೂ ಹೊರಗೆ ಹೋಗಲಿಕ್ಕೆ ಬರಬಾರ್ದು. ಆ ರೀತಿ ಮಾಡಿ ಎಲ್ಲ ಕಡೆ ಬೆಂಕಿ ಹಚ್ಚಿಬಿಟ್ಟ. ಬೆಂಕಿ ಹಚ್ಚಿ ಧಗ 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 ಉರಿತಾ ಇದೆ. ಬಾಲ ಹಚ್ಚೋದಕ್ಕಿಂತ ಮೊದಲೇ ಎಷ್ಟು ಸಂತೋಷ ಪಡ್ತಿದ್ರು ಅದರ 10ರಷ್ಟು ದುಃಖ ರಾಕ್ಷಸನಿಗಾಯ್ತು. ಆವಾಗ ರಾವಣ ಅಂತ, ನಾ ಎಂಥ ಕೆಲಸ ಮಾಡಿಬಿಟ್ಟೆ, ಇವನಿಗೆ ಬಾಲಕ್ಕೆ ಬೆಂಕಿ ಹಚ್ಚಿದ್ದು ಬಾಲ ಸುಡತ್ತೆ ಅಂದ್ಕೊಂಬಿಟ್ರೆ ನನ್ನ ಲಂಕಾನೇ ಸುಟ್ಟಾಗ್ತಾನಲ್ಲಪ್ಪ, ಇವನು ಏನು ಮಾಡಬೇಕು ಅಂಥೇಳಿ ಹಿಂಗೆ ಲಂಕಾವನ್ನೆಲ್ಲ ಸುಟ್ಟಿ ಭತ್ತ ಮಾಡಿ ಬರ್ತಕ್ಕಂಥವನಾಗಿ ಕೊನೆಗೆ ಸಾಗರವನ್ನು ದಾಟಿಬಿಟ್ಟು ದಾರೊಳಗೆ ಬರ್ತಿದ್ದ. ಏನು ಕಪಿಗಳು, ಏ ಹನುಮಂತ ಬಂದ, ಹನುಮಂತ ಬಂದ ಅಂತ ದಂಡಮಾದನ ಪರ್ವತಿದ್ದ. ಏ ಹನುಮಂತ ಹನುಮಂತ ನೋಡ ಅಲ್ಲಿ ನೋಡ ಅಲ್ಲಿ ಬರ್ತದೆ ಅಂತ ಎಲ್ಲ ಕಪಿಗಳು ಒಟ್ಟಿಗೆ ಬಂದು ಕೂತ್ಕೊಂಡು, ಅಂಗದ ನಲ ನೀಲ ಸುಷೇಣ ಮುಂತಾದವರೆಲ್ಲ ಕಪಿಗಳು ಸಾವಿರಾರು ಬಂದು ಬಂದು ಕೂತ್ಕೊಂಡು ನೋಡಿದ್ರು. ಆ ಹನುಮಂತ ಹಾಕ್ಕೊಂಡು ಬಂದ, ಸಂತೋಷವಾಯಿತು. ಅವನನ್ನು ಆಲಿಂಗನ ಮಾಡುವುದೇನು, ಅವನಿಗೆ ಹಾರ ಹಾಕುವುದೇನು, ಹನುಮಂತನಿಗೆ ಏನತ್ತೆ ಏನತ್ತೆ ಏನತ್ತು ಅಂತ ಎಲ್ಲ ಹಣ್ಣು ನಮ್ಮ ಕೆಲಸ, ಏನು ಹೆದರಬೇಡ ಅಂತ ಕಪಿಗಳಿಗೆ ಲಂಕಾದಲ್ಲಿ ನಡೆದಿದ್ದೇನೆಲ್ಲ ಹೇಳ್ದ.
ಸಂತೋಷವಾಯಿತು. ಆ ಸಂತೋಷಕ್ಕೆ ಹೋಗಿ ದಧಿವನ ಅಂತಿತ್ತು, ದಧಿಮುಖ ಅಂತಕ್ಕಂಥ ಸೋದರ ಮಾವ ಸುಗ್ರೀವನಿಗೆ ಅವನು ಒಂದು ವನವನ್ನು ಹಣ್ಣು ಹಂಪಲಿನ ವನವನ್ನು ತೋಟವನ್ನು ಕಾಯ್ತಿದ್ದ. ಅದು ಹೋದ್ರೆ ಯಥೇಚ್ಛವಾಗಿ ತಿಂದು ಗೊತ್ತಲ್ಲ ಕೋತಿ ಕೆಲಸ ಏನು ಅಂತ ತಿನ್ನೋದಲ್ಲದೆ ಗಿಡವನ್ನು ಮುರಿದಾಕಿದ್ರು, ಗಿಡವನ್ನು ಮುರಿದಾಕಿ ಅದು ಆಗ ಅವನು ಓಡ್ ಬಂದು ದಧಿಮುಖ ಓಡ್ ಬಂದು ಸುಗ್ರೀವ ಸುಗ್ರೀವ ಅನರ್ಥ ಆಗೋಯ್ತು ಅನರ್ಥ ಆಗೋಯ್ತು, ಏನು ವಿಷ ವಿಷ ಯಾವ ಒಂದು ದೊಡ್ಡ ಕಪಿ ಕಪಿ ಕೂಡ ಬಂದು ವನವನ್ನೆಲ್ಲ ನಾಶ ಮಾಡ್ತಿದೆ ಅಂತ ವಿಷದ ವಿಷದ ಸುದ್ದಿ ಹೇಳಲಿಕ್ಕೆ ಆ ಶುರು ಮಾಡಿದಾಗ ಸಿಹಿ ಹೇಳಲು ಸುದ್ದಿ ಹೇಳಲು ಹನುಮ ಬಂದೇ ಬಂದ. ತಕ್ಷಣ ಹನುಮಂತ ಬಂದು ವಿಷ ಸುದ್ದಿ ಅಲ್ಲ ಸಿಹಿ ಸುದ್ದಿ ಇಗೋ ನೋಡಿ ಅಂಥೇಳಿ ಎಲ್ಲ ರಾಮನಿಗೆ ಅಷ್ಟು ವಿವರಣೆ ಕೊಟ್ಟ. ರಾಮನಿಗೆ ಗೊತ್ತು, ಸರ್ವಜ್ಞ ಚೂಡಾಮಣಿ ರಾಮಚಂದ್ರ ಅವನಿಗೆ ಗೊತ್ತಿದ್ವೆ ಎಲ್ಲ ಗೊತ್ತು. ಆದರೂ ಕೂಡ ಹನುಮಂತ ಯಾರು, ವಾಯುದೇವರಿಗೆ ಎಷ್ಟು ಬಲ ಇದೆ, ಯಾವ ವಾಯುದೇವರೇ ಹಾರಬೇಕಾಯ್ತು ಸಮುದ್ರವನ್ನು, ಬಾಕಿಯವ್ರಿಗಾಗಲಿಲ್ಲ. ಬಾಕಿಯವರೆಲ್ಲ ದೇವತೆಗಳೇ ಅಂಗದ ನಲ ನೀಲ ಜಾಂಬು ಅಂತಾಗಿ ಬಂದಿರೋದು, ಅವರಿಗೆ ಹನುಮಂತನಷ್ಟು ಸಾಮರ್ಥ್ಯ ಇಲ್ಲ. ಹನುಮಂತನೇ ಜೀವೋತ್ತಮ ಅಂತ ಸ್ಥಾಪನೆ ಮಾಡಬೇಕು. ಹನುಮಂತನ ರಾಮನ ಹೆಸರು ಹೇಳಿ ಜಯವನ್ನು ಸಂಪಾದನೆ ಮಾಡ್ಕೊಂಬಂದಿರ್ತಕ್ಕಂಥ ಇವನಿಗೆ ರಾಮನಿಗೆ ನಮಸ್ಕಾರ ಮಾಡ್ತಕ್ಕವನಾದ ಬಹಳ ಸಂತೋಷ ಆಯಿತು. ಮುಂದಿನ ಕಾರ್ಯ ಏನು ಅಂದ, ಮುಂದಿನ ಕಾರ್ಯ ಏನಿಲ್ಲ, ಮುಂದಿನ ಕಾರ್ಯ ಯುದ್ಧಕಾಂಡ ಅಂಥೇಳಿ ರಾಮಚಂದ್ರನಿಗೆ ಹನುಮಂತ ನಮಸ್ಕಾರ ಮಾಡಿ ಚೂಡಾಮಣಿ ಕೊಟ್ಟು ವಿಶ್ವಾಸನ ಗಳಿಸಿ ರಾಮನಿಗೆ ನಮಸ್ಕಾರ ಮಾಡಿದ ರಾಮಚಂದ್ರ ಒಳ್ಳೆ ಕೆಲಸ ಮಾಡಿದೆಪ್ಪ, ನಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡಿದ್ದೀವಿ ಅಂತ ರಾಮಚಂದ್ರ ದಯಾಳು. ಆದರೆ ಅಯೋಗ್ಯರಿಗೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ಲಂಕಾ ಸುಟ್ಟ ಅಂತ ಹೇಳಿದ್ದ. ಲಂಕಾ ಸುಟ್ಟ ಬರ್ತಕ್ಕವನಾದ ಹರೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು.